हलो फ्रेंड्स, वेलकम बैक टू मई चानल। नानु निम्मा मेघना। इवत्तु राखी हब्ब स्पेशल बेकरी स्टाइल क्याश्यू बर्फी यहाँ रीति सिगुत्ते मनेले सिंपल कडलेकाय बीजन यूज माड्कोंडु सिंपल बर्फी यहाँ रीति माडोदु नोडको बरोण बन्नी। ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಏನೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಬನ್ನಿ ಇವಾಗ ಈ ಬರ್ಫಿ ಯಾವ ರೀತಿ ಮಾಡೋದು ನೋಡ್ಕೊಬರೋಣ. ಫಸ್ಟು ನೋಡಿ, ಸ್ಟೌವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೋಬೇಕು. ಇದರಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಸ್ಟೌವ್ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನಮಗೆ ಸಿಪ್ಪೆ ಬಂದರೆ ಸಾಕು, ಹಾಗೆ ಕಡಲೆಕಾಯಿ ಬೀಜದಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಹಾಗಂತ ಇದನ್ನು ತುಂಬ ಸೀಸಕ್ಕೆ ಹೋಗಬಾರ್ದು. ಸೀಸಕ್ಕೆ ಹೋದರೆ ಬರ್ಫಿ ಕಲ್ಲರೇ ಚೇಂಜ್ ಆಗೋಗ್ಬಿಡುತ್ತೆ, ಟೇಸ್ಟ್ ಕೂಡ ಆ ಥರ ಬರಲ್ಲ ನಮಗೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಸುಮಾರು ನಾನು 2-3 ನಿಮಿಷವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂತ. ಸೊ ನೋಡಿ, ಕೈಯಲ್ಲಿ ನಾವು ಈ ಥರ ಮುಟ್ಟಿದ್ರೆ ನೀಟಾಗಿ ಈಸಿಯಾಗಿ ಸಿಪ್ಪೆ ಬರಬೇಕು ನೋಡಿ. ಇವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ. ಈಗ ಸ್ಟೌವ್ ಆಫ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಇಲ್ಲಾಂತಂದರೆ ಈ ಥರ ಮರದಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು ಕಡಲೆಕಾಯಿ ಬೀಜಕ್ಕೂ ಸಿಪ್ಪೆ ಇರದಿರೋ ಥರ ನೀಟಾಗಿ ತೆಗಿಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಾನಂತ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನೀವು ಪೌಡ್ರ್ ಮಾಡ್ತಾಯಿದ್ರೆ ಆವಾಗವಾಗ ಸ್ಪೂನಲ್ಲಿ ಇಲ್ಲ ಸ್ಪ್ಯಾಚ್ಯುಲರಲ್ಲಿ ತಿರುಗಿಸಿ ತಿರುಗಿಸಿ ಪೌಡ್ರ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಅಲ್ಲಲ್ಲಿ ಗಂಟು ಕಟ್ಬಿಟ್ಟಿರುತ್ತೆ. ಸೊ ನೋಡ್ತಾ ಇದ್ರಲ್ಲ, ಪೌಡ್ರ್ಗಳು ಅಷ್ಟೇ ತುಂಬ ನೈಸಾಗಿ ಪೌಡ್ರ್ ಮಾಡ್ಕೋಬಾರ್ದು, ಮುಟ್ಟಿದ್ರೆ ನಮಗೆ ಕೈಗೆ ರವೆ ರವೆ ಥರ ಇರಬೇಕು, ಆ ಥರ ಪೌಡ್ರ್ ಮಾಡ್ಕೋಬೇಕು. ಸೊ ಇವಾಗ ನಾನು ಇದೇ ಪ್ಯಾನ್ಗೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರ ಕಡಲೆಕಾಯಿ ಬೀಜ, ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡ್ರೆ ಸಾಕು. ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾನು ಸಕ್ಕರೆ ಪಾಕನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಸಕ್ಕರೆ ಎಲ್ಲ ಕರಗಿದೆ ನೀಟಾಗಿ, ಇವಾಗ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಒಂದೆಳೆ ಪಾಕ, ಈಗ ಜಾಮೂನ್ಗೆ ಯಾವ ಥರ ಮಾಡ್ಕೊತೀವಿ ಪಾಕ ಆ ಥರ ಬರಬೇಕು. ಸೊ ನೋಡ್ತಾ ಇದ್ರಲ್ಲ, ಇನ್ನೂ ಆ ಪಾಕ ಬಂದಿಲ್ಲ. ಈಗ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಎಳೆ ಪಾಕ ಬಂದಿದೆ, ನಿಮಗೆ ತೋರಿಸ್ತೀನಿ. ಕೈಯಲ್ಲಿ ಈ ಥರ ನಾವು ಮುಟ್ಟಿದ್ರೆ ಅಂಟಂಟು ಈ ಥರ ಲೇಯರಾಗಿ ಬರಬೇಕು. ಸೊ ಇವಾಗ ನಮಗೆ ಪಾಕ ಪರ್ಫೆಕ್ಟಾಗಿ ಬಂದಿದೆ ಅಂತ, ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು ಪಾಕ. ಈಗ ನೋಡಿ, ಕಡಲೆಕಾಯಿ ಬೀಜ ಪೌಡ್ರ್ ಹಾಕ್ಕೊಂಡು ಈಗ ಉಪ್ಪಿಟ್ಟಿಗೆ ನಾವು ರವೆ ಯಾವ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀವಿ ಆ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟು ಗಂಟು ಇರಬಾರ್ದು ನಮಗೆ, ನೀಟಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡ್ದೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನಾವು ಕೈ ಬಿಟ್ರೂ ಪ್ಯಾನ್ಗೆ ಅಂಟ್ಕೋಬಿಡುತ್ತೆ ನೋಡಿ. ಈ ಥರ ಸ್ಪ್ಯಾಚಿಲ್ಲರು ಈ ಥರ ವುಡ್ಡನ್ ಸ್ಟಿಕ್ ಇಟ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು, ಎಲ್ಲಾದರೂ ಲಂಬಿಸಿದ್ರೆ ಅದು ನೀಟಾಗೆ ಕರಗುತ್ತೆ. ಸೊ ನೋಡಿ, ಈ ಥರ ತಳ ಬಿಡೋವರೆಗೂ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾನೇ ಬರಬೇಕು. ಈಗ ನೋಡಿ, ನಾನು 1 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಬರ್ಫಿ, ಮತ್ತು ಹಾಗೆ ತಿನ್ನಬೇಕಾದ್ರೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ತಳ ಯಾವ ರೀತಿ ಬಿಟ್ಟಿದೆ ಅಂತ. ಇದನ್ನು ಯಾವ ರೀತಿಯಪ್ಪ ಚೆಕ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ತಟ್ಟೆಯಲ್ಲಿ ಈ ಥರ ಸ್ವಲ್ಪ ಹಾಕ್ಕೊಳ್ಳಿ, ಹಾಕ್ಕೊಂಡು ಕೈ ಈ ಥರ ಮುಟ್ಟಿದ್ರೆ ನಮಗೆ ಉಂಡೆ ಥರ ಬರಬೇಕು. ಉಂಡೆ ಥರ ಬಂದರೆ ನಮಗೆ ಪರ್ಫೆಕ್ಟಾಗಿದ್ದು ರೆಡಿಯಾಗಿದೆ ಬರ್ಫಿ ಅಂತ. ಸೊ ಇವಾಗ ನಾನು ಒಂದು ಮಣೆ ಮೇಲೆ ಈ ಥರ ಬಟರ್ ಪೇಪರು ಇಲ್ಲ ಅಂತಂದರೆ ನಾನು ಬೈಂಡಿಂಗ್ ಕವರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೋದು. ಎಣ್ಣೆ ಅಷ್ಟು ಚೆನ್ನಾಗಿರಲ್ಲ, ಆದಷ್ಟು ತುಪ್ಪನೇ ಹಾಕ್ಕೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವಿವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊಂಡು ಬಿಸಿ ಇರಬೇಕಾದ್ರೇ ನೋಡಿ ನಾನು ಯಾವ ಥರ ಪ್ರೆಸ್ ಮಾಡ್ತಾ ಇದ್ದೀನಿ, ಅದೇ ಥರ ಪ್ರೆಸ್ ಮಾಡ್ಕೋಬೇಕು. ತಣ್ಣಗಾದಮೇಲೆ ಮಾಡ್ತೀನಿ ಅಂತಂದರೆ ಆಗಲ್ಲ. ಇದು ಏನು ಕಪ್ಪ ಈ ಥರ ಮಾಡೋದು ಅಂತಂದರೆ ಸಾಫ್ಟ್ನೆಸ್ಗೋಸ್ಕರ, ಮತ್ತು ಬರ್ಫಿ ನಾವು ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು 2-3 ನಿಮಿಷವರೆಗೂ ನೋಡಿ ಈ ಥರ ನೀಟಾಗಿ ಕವರ್ ಮೇಲೆ ಪ್ರೆಸ್ ಮಾಡ್ಕೋಬೇಕು ನೋಡಿ, ಆ ಕಡೆ ಈ ಕಡೆ ನೋಡಿ. ನಮಗೆ ಇದು ಎಷ್ಟು ಸಾಫ್ಟಾಗಿದೆ ಅಂತಂದರೆ ಕಟ್ ಮಾಡಿದ್ರು ಕೂಡ ನಮಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದನ್ನು ಉಂಡೆ ಥರ ಕಟ್ಕೊಂಡಿದ್ದೀವಿ. ಕಟ್ಕೊಂಡು ಇವಾಗ ರೊಟ್ಟಿ ಯಾವ ಥರ ತಟ್ಕೊತೀವಿ ನೋಡಿ, ಆ ಥರ ಸ್ವಲ್ಪ ಭಾಗ ಮಾತ್ರ ನೀಟಾಗಿ ರೌಂಡಾಗಿ ಕೈಯಲ್ಲೇ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇವಾಗ ಇದ್ರ ಮೇಲೆ ಇನ್ನೂ ಅಂತೂ ನೀವು ಕವರ್ ಇಟ್ಕೊಂಡು ಮಾಡ್ತೀನಿ ಅಂತಂದರೂ ಪರವಾಗಿಲ್ಲ, ಇಲ್ಲ ಹೀಗೆ ಮಾಡ್ತೀನಿ ಅಂತಂದರೂ ಮಾಡ್ಕೋಬೋದು. ಈಗ ಒಂದು ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಚಪಾತಿ ಯಾವ ಥರ ಮಾಡ್ಕೋತೀವಿ ಅದೇ ಥರ ರೌಂಡಾಗಿ ತಿರುಗಿಸಿ ತಿರುಗಿಸಿ ಇದನ್ನು ರೌಂಡಾಗಿ ಮಾಡ್ಕೋಬೇಕು. ಆದಷ್ಟು 1/4 ಇಂಚಷ್ಟು ನಾವು ಥಿಕ್ನೆಸ್ ಬಿಡಬೇಕು.
ಸೊ ತೋರಿಸ್ತೀನಿ, ನೋಡ್ತಾ ಇದ್ದೀರಲ್ಲ, ಇಷ್ಟು ಮಾತ್ರ ಥಿಕ್ನೆಸ್ ಇರಬೇಕು. ಸೊ ಇವಾಗ ಥಿಕ್ನೆಸ್ ಆಗಿದೆ ಇಷ್ಟು ಕಾಲು ಭಾಗ ಅಷ್ಟು. ಈಗ ನಾನು ನೈಫ್ ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬೇಕ್ರಿ ಸ್ಟೈಲಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಈಗ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ಒಂದ್ಸತಿ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ನೋಡಿ ಇವಾಗ ಪೀಸಸ್ ಎಲ್ಲ ರೆಡಿಯಾಗಿದೆ, ನೋಡ್ತಾ ಇದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ಸೊ ಇವತ್ತು ನಾನು ಮಾಡಿರೋ ಪೀನಟ್ ಬರ್ಫಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಖಂಡಿತ ಈ ರೆಸಿಪಿ ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಮೀಟ್ ಆಗೋಣ, ಅಲ್ಲಿವರೆಗೂ ಟೇಕ್.